ಪ್ಯಾನ್ಕೇಕ್. ಇಂಗ್ಲಿಷ್ನಲ್ಲಿ ಸ್ಪೀನಚ್ ಪ್ಯಾನ್ಕೇಕ್ ಅಂದರೆ ಕನ್ನಡದಲ್ಲಿ ಪಾಲಕ ತಾಲಿಪಟ್ಟು ಅಂತ ಕರೀತಾರೆ. ಹಿಂದಿಯಲ್ಲಿ ಪಾಲಕ್ ಚೀಲ ಅಂತ ಕೂಡ ಅಂತಾರೆ. ಜಸ್ಟ್ ಪಾಲಕ ಸೊಪ್ಪು ಮತ್ತು ಕಡಲೆ ಇಟ್ಟಿದ್ರೆ ಇದನ್ನ ಕ್ವಿಕ್ ಆಗಿ 5 ಮಿನಿಟ್ಸಲ್ಲಿ ಮಾಡ್ಬೋದಾದಂತಹ ರೆಸಿಪಿ. ಇದನ್ನ ನೀವು ಬೆಳಗ್ಗೆ ತಿಂಡಿ ಟೈಮಲ್ಲಿ ದಿಢೀರಂತ ಮಾಡ್ಬೋದು, ಅಥವಾ ಸಂಜೆ ಟೀ ಜೊತೆಗೆ ಸ್ನ್ಯಾಕ್ಸ್ ಥರ ಕೂಡ ನೀವು ಮಾಡ್ಬೋದು. ನೀವು ಯಾವಾಗಲೂ ಪಾಲಕ ಸೊಪ್ಪನ್ನು ನಾರ್ಮಲ್ ಅಡುಗೆಯಲ್ಲಿ ಯೂಸ್ ಮಾಡಿರ್ತೀರಾ, ಈ ಥರ ಡಿಫ್ರೆಂಟಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಸಾಫ್ಟ್ ಆಗಿರುತ್ತೆ, ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮಸ್ತೆ ಸ್ನೇಹಿತರೆ, ಶಾಖ ರುಚಿಗೆ ಸ್ವಾಗತ. ಈ ಪಾಲಕ ಸೊಪ್ಪು ತುಂಬ ಹೆಲ್ದಿ ಆಗಿದೆ. ಪಾಲಕ ಸೊಪ್ಪಿನಲ್ಲಿ ವಿಟಮಿನ್, ಕ್ಯಾರೋಟಿನಾಯ್ಡ್, ಪ್ರೋಲೆಟ್, ಐರನ್ ಅಂಶ ಹೆಚ್ಚಾಗಿದೆ. ಇದು ಚರ್ಮದ ತೊಂದರೆ, ಮೊಡವೆ, ದೃಷ್ಟಿಹೀನತೆ, ಅಧಿಕ ರಕ್ತದೊತ್ತಡಕ್ಕೆ ಇದು ರಾಮಬಾಣವಾಗಿದೆ. ಹಾಗೂ ಕ್ಯಾನ್ಸರ್ ಕಣಗಳನ್ನು ಕೊಲ್ಲುವಂತಹ ಶಕ್ತಿ ಪಾಲಕ ಸೊಪ್ಪಿನಲ್ಲಿದ್ದು ಇದು ಕ್ಯಾನ್ಸರ್ ರೋಗಿಗಳಿಗೆ ಮನೆಮದ್ದಾಗಿದೆ. ಪಾಲಕ ಸೊಪ್ಪಿನಲ್ಲಿ ನಾರಿನಂಶ ಹಾಗೂ ನೀರಿನಂಶ ಹೆಚ್ಚಾಗಿದ್ದು ಬೇಸಿಗೆಯಲ್ಲಿ ದೇಹವನ್ನ ತಂಪಾಗಿರಿಸುತ್ತೆ ಮತ್ತು ಜೀರ್ಣ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಒಟ್ಟಾರೆಯಾಗಿ ಪಾಲಕ ಸೊಪ್ಪು ಒಂದು ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಪಾಲಕ ಸೊಪ್ಪಿನ ಒಂದು ಡಿಫ್ರೆಂಟ್ ರೆಸಿಪಿನ ಹೇಗ್ ಮಾಡೋದು ಅಂತ ಹೇಳ್ತೀನಿ. ಆದ್ರೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ ಪ್ರೆಸ್ ಮಾಡಿ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಪಾಲಕ್ ಪ್ಯಾನ್ಕೇಕ್ಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್: 1 ಕಪ್ ಪಾಲಕ ತಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ ತಗೊಂಡಿದ್ದೀನಿ, ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿದ್ದೀನಿ. 2 ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರುವಂಥದ್ದು. ಕೊತ್ತಂಬರಿ ಸೊಪ್ಪು, ಕರಿಬೇವು, ಇದನ್ನು ಕೂಡ ನೀವು ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು. ಹಾಗೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಇದನ್ನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. 1 ಕಪ್ ಕಡಲೆ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟು, ಸ್ವಲ್ಪ ಜೀರಿಗೆ, ಅಜ್ವಾನ, ಹಾಗೆ ಸ್ವಲ್ಪ ಅಡಿಕೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ಪಾಲಕ ಹಾಕ್ತಾ ಇದ್ದೀನಿ. ನಂತರ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿರುವಂಥದ್ದು, ಹಾಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಇದನ್ನು ಕೂಡ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ನೋಡಿ ಇದನ್ನ ಪೇಸ್ಟ್ ಮಾಡಿಟ್ಟಿದ್ದೀನಿ. ನಂತರ ಸಣ್ಣದ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು, ನಂತರ ಸ್ವಲ್ಪ ಜೀರಿಗೆ, ಅಜ್ವಾನ, ಹಾಗೆ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. 1 ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇಲ್ಲಿ. ಹಾಗೆ 2 ಚಮಚ ಅಕ್ಕಿ ಹಿಟ್ಟು ತಗೊಂಡಿರೋದು. ಇದಕ್ಕೆ 1 ಚಿಟಿಕೆ ಸೋಡಾ ಹಾಕ್ತಾ ಇದ್ದೀನಿ. ಹಾಗೆ ಖಾರದ ಪುಡಿ, ಖಾರದ ಪುಡಿಯಲ್ಲಿ ಆಪ್ಷನಲ್, ಖಾರ ಜಾಸ್ತಿ ಬೇಕು ಅನ್ನೋಂಥವ್ರು ಖಾರದ ಪುಡಿ ಹಾಕೋಬಹುದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದು ತುಂಬಾ ತೆಳ್ಳಗೂ ಆಗ್ಬಾರ್ದು ಮತ್ತು ಗಟ್ಟಿನೂ ಆಗ್ಬಾರ್ದು. ಪಾಲಕ್ ಸೊಪ್ಪನ್ನ ತಿಂದೇ ಇರೋಂಥವ್ರಿಗೆ ಈ ತರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಮಕ್ಕಳು ಆಕ್ಚುಲಿ ಸೊಪ್ಪು ಈ ತರ ಎಲ್ಲ ತಿನ್ನೋಕೆ ಇಷ್ಟಪಡಲ್ಲ, ಬಟ್ ಈ ತರ ಮಾಡಿಕೊಟ್ರೆ ಅವರು ಖುಷಿಯಿಂದ ತಿಂತಾರೆ. ನೋಡಿ ಇವಾಗ ಬ್ಯಾಟರ್ ರೆಡಿ ಆಗಿದೆ. ಇದನ್ನ ಇವಾಗ ಹಂಚಿಗೆ ಹಾಕ್ಬಿಟ್ಟು ಮಾಡಬೇಕು. ನೋಡಿ ಇವಾಗ ಹಂಚಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಹಂಚಿ ಕಾದ ನಂತರ ಈ ರೀತಿ ಹಿಟ್ಟು ಹಾಕಿ ಕ್ಲೀನಾಗಿ ರೌಂಡ್ ಶೇಪಲ್ಲಿ ಇದನ್ನ ಹಾಕೋಬೇಕು. ನೋಡಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಕಾಸ್ಟೈರ್ ಅಂತವ. ನಾನ್ ಸ್ಟಿಕ್ ತವನ ಯೂಸ್ ಮಾಡಬೇಡಿ, ಯಾಕಂದರೆ ಅಲ್ಲಿ ತವನ ನಾನ್ ಸ್ಟಿಕ್ ಮಾಡೋದಕ್ಕೋಸ್ಕರ ಕೆಮಿಕಲ್ನ ಹಾಕಿರ್ತಾರೆ. ಹಂಚು ಕಾದಾಗ ಅದು ಕೆಮಿಕಲ್ ರಿಲೀಸ್ ಆಗಿ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ನಂತರ ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿ ಒಂದು 2 ಮಿನಿಟ್ಸ್ ಇದನ್ನ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಇವಾಗ ಬೆಂದಿದೆ, ಇದನ್ನ 2 ಕಡೆನೂ ಬೇಯಿಸ್ಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಕು ಇದನ್ನ. ನೋಡಿ ಇವಾಗ ರೆಡಿ ಆಗಿದೆ, ಇದನ್ನ ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳೋಣ. ಟೇಸ್ಟಿಯಾಗಿರುವಂತಹ ಪಾಲಕ್ ಪ್ಯಾನ್ಕೇಕ್ ರೆಡಿ ಆಗಿದೆ. ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ತಿನ್ನೋದಕ್ಕೂ ತುಂಬಾ ರುಚಿಯಾಗಿದೆ.
ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ಹಾಗೂ ನನಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಇದನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದ್ರಿಂದ ನಾನು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರುತ್ತೆ ಇದರಿಂದ ನನ್ನ ಯಾವುದೇ ಇಂಪಾರ್ಟೆಂಟ್ ವಿಡಿಯೋನ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ ಮೈ ನೇಮ್ ಇಸ್ ಉಷಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್